ಇಲ್ಲೇ ಬಾ ಶ್ರೇಷ್ಠಾಯ ನಮಃ ಶ್ರೇಷ್ಠಾಯ ನಮಃ ರುದ್ರಾಯ ನಮಃ ಕಾಲಾಯ ನಮಃ ಕಲವೇ ಈಗ ನೀರು ಓವರ್ ಟ್ಯಾಂಕ್ ಇಂದ ನನಗೆ ಕನ್ಫ್ಯೂಷನ್ ಆಗಿದೆ. ನೀವು ಅದ್ರ ಬಗ್ಗೆ ಹೇಳಿದ್ರು, ನಾನೇನು ಹೇಳಿ ಒಂದ್ಸರಿ ಯಡಿಯೂರಪ್ಪಗೆ ಸರ್ಕಾರ ಬೀಳಕ್ಕೆ ಬಿಡಲ್ಲ ಅಂತಾರೆ, ಒಂದ್ಸರಿ ನಿಂತಿರ್ತಕ್ಕಂಥವ್ರನ್ನ ಸೋಸದೆ ನನ್ನ ಉದ್ದೇಶ ಅಂತಾರೆ, ಒಂದ್ಸರಿ ಶರತ್ ಬಚ್ಚೇಗೌಡಗೆ ನಾನು ಬೆಂಬಲ ಕೊಡ್ತೀನಿ ಅಂತಾರೆ. ನಾವು ಯಾವುದ್ರ ಬಗ್ಗೆ ಹೇಳೋದು? ನಾನು ನಾನೇ ಗೊಂದಲದಾಗಿದ್ದೀನಿ, ನಿನಗೆ ಹೇಳೋಕ್ಕಾಗುತ್ತೆ? ಅವರಲ್ವ ಮಾಡೋದು, ಅವರು ನಾಲ್ಕು ಅವಧಿಲಿ ಯಾವ್ಯಾವ ಮಾಡ್ಯವರು ಏನೋ ಗೊತ್ತಿಲ್ಲ ನನಗೆ. ಈಗ ಅದು ಕುಮಾರ ದಾರ ಹಿಡ್ಕೊಂಡವ್ರೆ, ಯಾವ ದಾರ ಹಿಡ್ಕೊಂಡು ಎಲ್ಲೆಲ್ಲಿ ಎಳೆದಾಡ್ತಾರೋ ಎಳೆದಾಡಲಿ, ನೋಡೋಣ ಇಲ್ಲಿ ನೋಡೋಣ. ನಾವು ನೋಡ್ತಾ ಇದ್ವಿ, ಕಾಯ್ತಾ ಇದ್ವಿ ಅವ್ರನ್ನ, ಅವ್ರಿಗೆ ಏನೇನು ಮಾಡ್ತಾರೆ ಅನ್ನೋದು. ಅವ್ರು ನೀವು ಹೇಳೋರು, ನೀವೇ ನಿಮ್ಮಲ್ಲೇ ಬರೆದಿದ್ದೀರಾ, ಊರಿಗೊಂದು ಕೆರೆ ಕೆರೆ ತುಂಬಕ್ಕೆ ನೀರು ಅಂತ ಹೇಳ್ಬಿಟ್ಟು ಹೇಳಿದ್ರೆ ಎಷ್ಟು ನಮ್ಮಲ್ಲಿ ಎಲ್ಲ ಲ್ಯಾಮ್ಲೆಟ್ ವಿಲೇಜ್ ಎಲ್ಲ ಹೇಳ್ಬಿಟ್ಟು 540 ಹಳ್ಳಿಗಳು ಬರ್ತಾಳೆ. 540 ಹಳ್ಳಿಗೂ ಕೆರೆ ಮಾಡ್ಬೇಕು, ಅವರು ಅದಕ್ಕೆ ನೀರು ಬಿಡಿಸ್ಬೇಕು ಚಾನಲಲ್ಲಿ. ಈ ಕುಮಾರಧಾರೆ ಬಾರಿ ಹಿಡ್ಕೊಂಡವ್ರೆ, ಆಮೇಲೆ ಅದ್ರ ಹಿಂದೆ ಯಾವುದು ನೇತ್ರಾವತಿ ತಿರುವು ಇತ್ತು, ನೇತ್ರಾವತಿ ತಿರುವು ಎಲ್ಲೋಯ್ತು ಗೊತ್ತಿಲ್ಲ. ಅದನ್ನು ಕೇಳಿದ್ರೆ ಈಗ ಎತ್ತಿನ ಒಳಗೆ ನೇತ್ರಾವತಿ ತಿರುವು ಅಂತಾರೆ. ಈಗ ಏನು ಹೇಳ್ತಾರೆ, ವಯಸ್ಸಾಯ್ತು ಪಾಪ, ಅವ್ರಿಗೆ ಏನು ಹೇಳೋದು ನಾನು. ರಂಗದಲ್ಲಿ ಏನಾದರೂ ಸ್ವಚ್ಛತೆ ಬರಬೇಕು ಅನ್ನೋದಾದರೆ, ಈ ರೀತಿ ಎಲ್ಲ ಲೋಪಗಳನ್ನು ಸರಿಪಡಿಸ್ಬೇಕು ಅನ್ನೋದಾದರೆ, ಜನಕ್ಕೆ ಏನಾದರೂ ಅಸಹ್ಯ ಅಂತ ಏನಾದರೂ ಆಗಿದ್ದರೆ ಅವ್ರದ್ದು ಡಿಸೈಡ್ ಮಾಡಬೇಕು. ಇಲ್ಲ ನಾವು ಅವ್ರ ಜೊತೆ ಸೇರ್ಕೊಂಡು ನಾವು ಆ ಗಬ್ಬಲ್ಲಿ ಬಿದ್ದು ಒದ್ದಾಡ್ತೀವಿ ಅಂತಂದರೆ ಏನು ಮಾಡೋಕ್ಕಾಗಲ್ಲ, ಅವ್ರಿಗೆ ಹೇಳ್ತಾರೆ. ನಾನು ಏನು ಮಾಡಿದ್ರು ನನ್ನ ನಡೀತದೆ ಅನ್ನೋದಾದರೆ, ಸಾರ್ವಜನಿಕ ರಂಗದಲ್ಲಿ ಏನು ನಾವು ಜನಕ್ಕೆ ಸಂದೇಶ ಕೊಡಲಿಕ್ಕಾಗುತ್ತೆ, ಏನು ನಮ್ಮಲ್ಲಿ ಬದಲಾವಣೆ ಏನು ಕಾಣ್ತಾರೆ? ಈಗ ನಾನೊಬ್ಬನ ಶಾಸಕ ಅಂತ ಇಲ್ಲಿ ಆಯ್ಕೆ ಮಾಡಿದ್ದಾರೆ ಜನ. ನಾನು ಸಾರ್ವಜನಿಕರಿಗೆ ಅಂಜಿ ನಡೆದರೆ, ನಾನು ಸಾರ್ವಜನಿಕರ ಭಾವನೆಗಳಿಗೆ ಗೌರವ ಕೊಟ್ಟು ನಡ್ಕೊಂಡ್ರೆ ಅದು ನನ್ನ ಧರ್ಮ, ನಾನು ನಡ್ಕೊಬೇಕು. ನಾನು ಮಾಡಿದ್ದೇ ಸರಿಯಿಂದದ ಅಂತ ಭಾವನೆಗಳು ಇಟ್ಕೊಂಡು ನಾನು ಹೋದಾಗ ನನ್ನನ್ನು ಕ್ಷಮಿಸ್ತಾರೆ ಅಂತಂದರೆ, ನಾವು ಆ ಜನ ಎಷ್ಟು ಮಟ್ಟಿಗೆ ತಿಂಕ್ ಮಾಡ್ತಾರೋ ಗೊತ್ತಿಲ್ಲ. ನಾವು ಅಂದ್ಕೊಂಡಿದ್ದೀವಿ, ನೋಡೋಣ.